ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ದತ್ತ ನೋವು ನಿವಾರಕಗಳ ಬಗ್ಗೆ ನಾವು ಬಹಳ ಆಸಕ್ತಿಯನ್ನು ವಹಿಸಿದ್ದೇವೆ ಯಾಕೆಂದರೆ ನ್ಯಾಚುರಲ್ ಆಗಿ ಪೇನನ್ನು ಕಡಿಮೆ ಮಾಡೋದು ಬಹಳ ಒಳ್ಳೆಯದು ಆಗಿ ನಾವು ನೋವನ್ನು ಕಡಿಮೆ ಮಾಡಲಿಕ್ಕೆ ನೋವು ನಿವಾರಕಗಳನ್ನು ತೆಗೆದುಕೊಂಡ್ರೆ ಅದು ಆದಂಥ ಸೈಡ್ ಇಫೆಕ್ಟನ್ನು ಹೊಂದಿದೆ ಹಾಗಾಗಿ ಇವತ್ತು ನೋವನ್ನು ಕಡಿಮೆ ಮಾಡಲಿಕ್ಕೆ ಫಿಸಿಯೋಥೆರಪಿಯನ್ನು ಉಪಯೋಗಿಸ್ತಾ ಇದ್ದಾರೆ ಎಲ್ಲ ಕಡೆ ಅಷ್ಟೇ ಅಲ್ಲ ನ್ಯಾಚುರಲ್ ಕಿಲ್ಲರ್ಸ್ ಆಗಿ ಆಹಾರ ಔಷಧಿಗಳನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗೆಯೇ ಪ್ರಕೃತಿ ಚಿಕಿತ್ಸೆಯಲ್ಲಿ ಭಾಳ ಸರಳವಾದಂತಹ ಚಿಕಿತ್ಸೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಸೊ ಇವತ್ತು ಯಾವುದೆಲ್ಲ ಸರಳ ಚಿಕಿತ್ಸೆಗಳು ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿ ಅನ್ನೋದನ್ನು ತಿಳ್ಕೊಳ್ಳೋಣ ತುಂಬ ಚಿಕಿತ್ಸೆ ಇದೆ ಅದರಲ್ಲಿ ಕೆಲವದ್ರ ಬಗ್ಗೆ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯಿನ್ ಆಗಿ ನಾವು ನಿಮಗೆ ಡೈಲಿ ಹೆಲ್ಟ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ತನ್ಮೂಲಕ ಡೈಲಿ ನಿಮಗೆ ಹೊಸ ಹೊಸ ಆರೋಗ್ಯ ಸೂತ್ರಗಳು ಸಿಗುತ್ತೆ ಮನೆಯಲ್ಲೇ ಮಾಡುವಂಥ ಆಹಾರ ಔಷಧಿಗಳು ಸಿಗುತ್ತೆ ಮನೆ ಮದ್ದು ಸಿಗುತ್ತೆ ಅದನ್ನು ನೀವು ಬೇರೆಯವರಿಗೂ ಶೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಆಗ ಲಿಂಕ್ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ನಮ್ಮ ವೈದ್ಯರ ಬಳಗ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಆಗಿದೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸಲಿಕ್ಕೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಯ್ಟ್ ಫೈ ತ್ರೀ ಫೈವ್ ಸಿಕ್ಸ್ ತ್ರೀ ನಂಬರಿಗೆ ಒಂದು ಮಿಸ್ಡ್ ಕಾಲನ್ನು ಅಥವಾ ಒಂದು ಕಾಲನ್ನು ಮಾಡಿದಲ್ಲಿ ಒಂದು ವಾರದಲ್ಲಿ ನಮ್ಮ ವೈದ್ಯರು ಮಾತಾಡ್ತಾರೆ ಆವಾಗ ತಮ್ಮ ತೊಂದರೆಯನ್ನು ತಾವು ಹೇಳ್ಕೊಳ್ಬೋದು ಅದಕ್ಕೆ ಸೂಕ್ತವಾದಂಥ ಆಹಾರ ಔಷಧಿ ಮನೆಮದ್ದು ಆಹಾರದ ಪಟ್ಟಿಯನ್ನು ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಅಂತ ಹೇಳ್ತಾ ಬಂದಿನವನ ನೈಸರ್ಗಿಕ ನೋವು ನಿವಾರಣೆ ವಿಧಾನಗಳನ್ನು ಸೊ ಮೊದಲನೇದಾಗಿ ಆಕ್ಯುಪ್ರೆಷರ್ ಸೊ ಇಮ್ಮಿಡಿಯೇಟಾಗಿ ಒಂದು ತ್ವರಿತವಾದಂಥ ಒಂದು ಪರಿಣಾಮ ನೀಡುವಂತಹ ಆಕ್ಯುಪ್ರೆಷರ್ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಕೈ ಮೇಲೆ ಪಾದದ ಮೇಲೆ ಅನೇಕ ಬಿಂದುಗಳಿರುತ್ತೆ ಇಲ್ಲಿ ಪಾದದ ಚಿತ್ರವನ್ನು ಕೊಟ್ಟಿದೆ ಸೊ ಈ ಬಿಂದುಗಳನ್ನು ಪ್ರೆಸ್ ಮಾಡಿದಾಗ ಆ ತೊಂದರೆಗಳು ಕಡಿಮೆ ಆಗುತ್ತೆ ಆಕ್ಯುಪ್ರೆಷರ್ ಆಕ್ಯುಪಂಕ್ಚರ್ ಬಗ್ಗೆ ಇವತ್ತು ಬೇಕಾದಷ್ಟು ಜಾಗೃತಿ ಉಂಟಾಗಿದೆ ಆಕ್ಯುಪಂಕ್ಚರ್ನ ಒಂದು ಅಧಿಕೃತ ಚಿಕಿತ್ಸೆ ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಒಪ್ಪಿದೆ ಸೊ ಹಾಗಾದರೆ ಈ ಒಂದು ಅಕ್ಯುಪಂಕ್ಚರ್ ಹಾಗೂ ಆಕ್ಯುಪ್ರೆಷರ್ ಎರಡೂ ಕೂಡ ನೋವನ್ನು ಆಗಿ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಈ ಒಂದು ಶಕ್ತಿಯ ಕೇಂದ್ರಗಳು ದೇಹದ ಬೇರೆ ಬೇರೆ ಒಂದು ಭಾಗದಲ್ಲಿ ಇರುತ್ತೆ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅದನ್ನು ಓಪನ್ ಮಾಡೋದ್ರ ಮೂಲಕ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ ಕೈಯನ್ನು ಈ ಥರ ಮಾಡಿ ಈ ಹೈಯೆಸ್ಟ್ ಪಾಯಿಂಟ್ ಆಫ್ ದಿ ಸ್ಪಾರ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಮೂರು ನಿಮಿಷ ಪ್ರೆಸ್ ಮಾಡಿ ಇಟ್ಕೋಬೇಕು ಆಮೇಲೆ ತೆಗಿಬೇಕು ಹೀಗೆ ಮಾಡೋದ್ರಿಂದ ಇಮಿಡಿಯೇಟಾಗಿ ತಲೆನೋವು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಎಲ್ಲ ಬೆರಳುಗಳ ತುದಿಗೆ ಪೆನ್ ತೆಗೆದುಕೊಂಡು ಪೆನ್ ತುದಿಯಿಂದ ಒಂದೊಂದು ನಿಮಿಷ ಹೀಗೆ ಚುಚ್ಚಿದರೆ ಬೆರಳು ತುದಿಗೆ ಇಮಿಡಿಯೇಟಾಗಿ ತಲೆನೋವು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಸೊ ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ತ್ವರಿತವಾಗಿ ಪರಿಣಾಮವನ್ನು ಬೀರುತ್ತೆ ಯಾವುದೇ ಅಡ್ಡ ಪರಿಣಾಮ ಕೂಡ ಇಲ್ಲ ಸೊ ಪರ್ಮನೆಂಟಾಗಿ ಕಡಿಮೆ ಆಗಿಬಿಡತ್ತೆ ಅಂತಲ್ಲ ತಾತ್ಕಾಲಿಕವಾಗಿ ಇದು ಶಮನವನ್ನು ಕೊಡುತ್ತೆ ಪರ್ಮನೆಂಟಾಗಿ ಕಡಿಮೆ ಆಗಲಿಕ್ಕೆ ನಾವು ಆಹಾರದ ಬದಲಾವಣೆ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಸೇವನೆ ಜೊತೆಗೆ ವ್ಯಾಯಾಮಗಳನ್ನು ಮುಂದುವರಿಸಬೇಕಾಗತ್ತೆ ಸೊ ಹಾಗಾಗಿ ಅಕ್ಯುಪ್ರೆಷರ್ ಇಮಿಡಿಯೇಟಾಗಿ ಕಡಿಮೆ ಮಾಡಲಿಕ್ಕೂ ಸಹಾಯ ಜೊತೆಗೆ ಡೈಲಿ ತೆಗೆದುಕೊಂಡಾಗ ಪರ್ಮನೆಂಟಾಗಿ ಆ ನೋವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲ ಮಾಡಿ ಕೊಡುತ್ತೆ ಸೊ ಅಕ್ಯುಪಂಕ್ಚರ್ ಸೊ ಅಕ್ಯುಪಂಕ್ಚರ್ ಇವತ್ತು ಜಗತ್ಪ್ರಸಿದ್ಧ ಎಲ್ಲ ದೇಶಗಳಲ್ಲೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಣ್ಣ ಸೂಜಿ ಬರುತ್ತೆ ಆ ಸೂಜಿಗಳನ್ನು ಕೆಲವು ಬಿನ್ನುಗಳಲ್ಲಿ ಅದನ್ನು ಚುಚ್ಚಿ ಅದಕ್ಕೆ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ನ ಕೆಲವು ಸಲ ನೀಡ್ತೀವಿ ಇದು ಮಾಡೋದರಿಂದಾಗಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಸಹಾಯ ಆಗುತ್ತೆ ಮಂಡಿ ನೋವಿರ್ಬೋದು ಬೆನ್ನು ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಈ ಒಂದು ಭುಜದ ನೋವು ಇರ್ಬೋದು ಈ ರೀತಿ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ಆಕ್ಯುಪಂಕ್ಚರ್ ತುಂಬ ಆಗಿದೆ ಈ ಒಂದು ಸೂಜಿ ಚಿಕಿತ್ಸೆ ಮೂಲತಃ ಚೈನೀಸ್ ಆಕ್ಯುಪಂಕ್ಚರ್ ಅಂತ ಹೇಳಿ ಫೇಮಸ್ ಆಗಿದೆ ಆದರೆ ಭಾರತೀಯ ಒಂದು ಚಿಕಿತ್ಸಾ ಪದ್ಧತಿಯ ಒಂದು ಸಾರವನ್ನು ನಾವು ಅಭ್ಯಸಿಸಿದರೆ ಅನೇಕ ಬಿಂದುಗಳ ಬಗ್ಗೆ ಮರ್ಮ ಚಿಕಿತ್ಸೆಯ ಬಗ್ಗೆ ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲಿ ವಿವರಿಸಿದ್ದಾರೆ ಸೊ ಹಾಗಾಗಿ ಇದು ಭಾರತದ ಚಿಕಿತ್ಸೆ ಅಂತಲೂ ನಾವು ಕರಿಬೋದು ಸೊ ಈ ಒಂದು ಸೂಜಿ ಚಿಕಿತ್ಸೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಇದರಲ್ಲಿ ಯಾವುದೇ ಪರಿಣಾಮಗಳು ಇರೋದಿಲ್ಲ ಸೊ ನಾವು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಸೂಜಿ ಚಿಕಿತ್ಸೆಯನ್ನು ನೋವಿದ್ದಂತಹ ಒಂದು ತೊಂದರೆಯವರಿಗೆ ನೀಡ್ತಾ ಬಂದಿದ್ದೇವೆ ಅತ್ಯಂತ ಉತ್ತಮವಾದಂಥ ಫಲಿತಾಂಶ ನಾವು ಕಂಡುಕೊಂಡಿದ್ದೇವೆ ಸೊ ಹಾಗೆಯೇ ನೆಕ್ಸ್ಟು ಮಣ್ಣಿನ ಚಿಕಿತ್ಸೆ ಸೊ ನೋವಿದ್ದಲ್ಲಿ ಉದಾಹರಣೆಗೆ ಮಂಡಿ ನೋವಿದೆ ಅಂತ ಇಟ್ಕೊಳ್ಳಿ ಅಲ್ಲಿ ಬಾವು ಬಂದಿದೆ ಸೊ ನೀರು ಆಗಿದೆ ಅಂತಿದ್ದರೆ ನೀವು ಒಂದು ಎಪ್ಪತ್ತು ಪರ್ಸೆಂಟ್ ಮಣ್ಣು ಮೂವತ್ತು ಪರ್ಸೆಂಟ್ ಸಾಸಿವೆ ಸಾಸಿವೆನ ಪುಡಿ ಮಾಡ್ಕೊಳ್ಳೋದು ಒಂದು ಚಮಚ ಸಾಸಿವೆ ಪುಡಿ ಒಂದು ಹತ್ತು ಒಂದು ಏಳು ಚಮಚ ಮಣ್ಣು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಆ ಒಂದು ನೋವಿರುವ ಜಾಗದಲ್ಲಿ ಬಾವು ಬಂದಿರುವಂಥ ಜಾಗದಲ್ಲಿ ಊತ ಬಂದಿರುವಂಥ ಜಾಗದಲ್ಲಿ ಹಚ್ಚಿದರೆ ತಾತ್ಕಾಲಿಕವಾಗಿ ಅದು ನೋವು ಕಡಿಮೆ ಮಾಡಲಿಕ್ಕೂ ಸಹಾಯ ಮಾಡುತ್ತೆ ಪ್ರತಿನಿತ್ಯ ಮಾಡ್ತಾ ಹೋದರೆ ನಮಗೆ ನೋವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆ ವ್ಯಾಯಾಮ ಯೋಗಾಭ್ಯಾಸ ಆಹಾರದ ಬದಲಾವಣೆ ತೂಕ ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾ ಬರಬೇಕು ಒಂದು ವೇಳೆ ಆಟೋ ಇಮ್ಯೂನ್ ಕಾಯಿಲೆ ಆಗಿದ್ದರೆ ಕರುಳಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಆಟೋ ಇಮ್ಯೂನ್ ಈಗ ಆಮವಾತ ಆಟೋ ಇಮ್ಯೂನ್ ಕಾಯಿಲೆ ಆ ಮೂಲ ಕಾರಣಕ್ಕೂ ಕೂಡ ಚಿಕಿತ್ಸೆಯನ್ನು ಕೊಡಬೇಕು ಸೊ ಮಣ್ಣಿನ ಚಿಕಿತ್ಸೆ ಭಾಳ ಉಪಯುಕ್ತ ನೋವನ್ನು ಕಡಿಮೆ ಮಾಡಲಿಕ್ಕೆ ಜನರಲ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ನಾವು ಮಡ್ ಬಾತ್ ಅಂತ ಕೊಡ್ತೇವೆ ಇಡೀ ದೇಹಕ್ಕೆ ಉತ್ತದ ಮಣ್ಣನ್ನು ಹಚ್ಚಿ ಸೂರ್ಯನ ಬಿಸಿಲಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಂತಾಗ ನಮಗೆ ಸಾಕಷ್ಟು ಪ್ರಯೋಜನ ಆಗುತ್ತೆ ಕಿಡಿ ಹೊಸ ಚೈತನ್ಯ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮಣ್ಣಿನ ಚಿಕಿತ್ಸೆ ಅದರ ಬಗ್ಗೆ ಅನೇಕ ರೀತಿಯ ಒಂದು ಅಧ್ಯಯನಗಳು ಕೂಡ ನಡೆದಿದೆ ಬಹಳ ಉತ್ತಮವಾದಂಥ ಒಂದು ಚಿಕಿತ್ಸೆ ಹಾಗೆಯೇ ಈಗ ತುಂಬ ನೋವಿದ್ದರೆ ಆಲ್ಟ್ರನೇಟ್ ಪ್ಯಾಕ್ ಅಂತ ನಾವು ಹೇಳ್ತೇವೆ ಮೂರು ನಿಮಿಷ ಹಾಟ್ ವಾಟರ್ ಬ್ಯಾಗ್ ಇಡೋದು ಒಂದು ನಿಮಿಷ ಐಸ್ ಬ್ಯಾಗ್ ಇಡೋದು ಮತ್ತು ಮೂರು ನಿಮಿಷ ಹಾಟ್ ವಾಟರ್ ಬ್ಯಾಗ್ ಇಡೋದು ಒಂದು ನಿಮಿಷ ಐಸ್ ಬ್ಯಾಗ್ ಇಡೋದು ಈ ಥರ ಒಂದು ಮೂರರಿಂದ ನಾಲ್ಕು ಸಲ ಮಾಡೋದರಿಂದಾಗಿ ರಕ್ತ ಸಂಚಾರದಲ್ಲಿ ಬದಲಾವಣೆ ಆಗಿ ನೋವು ನಿವಾರಣೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ಹಾಟ್ ಅಪ್ಲಿಕೇಶನ್ಸ್ ಅಂದರೆ ಬಿಸಿನೀರಿನ ಬ್ಯಾಗನ್ನು ಅಥವಾ ಬಿಸಿನೀರನ್ನು ಹಾಕುವಂಥದ್ದು ನೋವಿನ ತೈಲವನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅದರ ಮೇಲೆ ಹಾಟ್ ವಾಟರ್ ಬ್ಯಾಗನ್ನು ಇಡುವಂಥದ್ದು ಅಥವಾ ಬಿಸಿನೀರನ್ನು ಹಾಕೋದ್ರಿಂದಾಗಿ ನೋವು ನಿವಾರಣೆಗೆ ತುಂಬ ಸಹಾಯ ಆಗುತ್ತೆ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಹಾಗೆಯೇ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ ಹಿಮ್ಮಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ದೇಹದ ಯಾವುದೇ ಭಾಗದ ನೋವನ್ನು ಕಡಿಮೆ ಮಾಡಲಿಕ್ಕೆ ರಾತ್ರಿ ಮಲಗುವಾಗ ನೀವು ಒಂದು ಅರ್ಧ ಬಕೆಟ್ ಬಿಸಿನೀರಿಗೆ ಒಂದಿಷ್ಟು ಉಪ್ಪನ್ನು ಹಾಕಿ ಇಪ್ಪತ್ತು ನಿಮಿಷ ಕಾಲನ್ನು ಇಟ್ಕೊಳ್ಳೋದ್ರಿಂದಾಗಿ ಹಾಟ್ ಫುಟ್ ಇಮರ್ಷನ್ ಇದು ಕೂಡ ನೋವನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ತುಂಬಾ ಸಹಾಯ ಮಾಡುತ್ತೆ ಸೊ ಹಾಗಾದರೆ ನ್ಯಾಚುರಲ್ ಆದಂತಹ ನೋವು ನಿವಾರಣೆಯ ಸರಳ ಕ್ರಮಗಳತ್ತ ನಾವು ಇವತ್ತು ಗಮನ ಹರಿಸಿದ್ದೇವೆ